ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಮನುಷ್ಯನ ಒಂದು ಒಳ್ಳೆಯ ಉತ್ತಮ ಗುಣ ಅಂತ ಹೇಳೋದಾದರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು. ಬಹುಶಃ ಇವತ್ತಿನ ಕಾಲದಲ್ಲಿ ಇದೊಂದು ಅಪರೂಪದ ಘಟನೆ ಎನಿಸ್ಬೋದು. ಯಾಕಂದರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವವರು ಬಹಳ ವಿರಳ. ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ನಾವು ನೋಡ್ತೇವೆ, ಒಂದು ಭರವಸೆಯನ್ನು ಕೊಡ್ತಾರೆ, ಆದರೆ ಅದನ್ನು ಉಳಿಸಿಕೊಳ್ಳಲ್ಲ. ದೇವರ ಮತ್ತು ಮನುಷ್ಯನ ಸಂಬಂಧದಲ್ಲಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಬಹಳ ಮುಖ್ಯ. ದೇವರು ಇದನ್ನು ನೆರವೇರಿಸ್ತಾರೆ, ನಾವು ಅದನ್ನು ಕಲಿಯಬೇಕೆಂಬ ಇವತ್ತಿನ ದೇವರ ವಾಕ್ಯದ ಸಂದೇಶ ನಾವೆಲ್ಲರೂ ಕೇಳೋಣ. ಕೊಟ್ಟ ಮಾತಿಗೆ ಯಾವಾಗಲೂ ಭದ್ರಾಗಿ ನೆರವೇರಿಸುವುದನ್ನು ದೇವರಿಂದ ನಾವು ಇವತ್ತು ಕಲಿಯೋಣ. ಇವತ್ತಿನ ವಾಕ್ಯ, ದೇವರ ವಾಕ್ಯ ಆದಿಕಾಂಡದಿಂದ ಆರಿಸಲ್ಪಟ್ಟಿದೆ. ಅಧ್ಯಾಯ 21 ವಾಕ್ಯ 1-8. ಸರ್ವೇಶ್ವರ ಸ್ವಾಮಿ ತಾವು ಹೇಳಿದಂತೆಯೇ ಸಾರಳಿಗೆ ನೆರವಾದರು, ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದರು. ಆಕೆ ಗರ್ಭಿಣಿಯಾಗಿ ಅಬ್ರಹಾಮನಿಂದ ಒಬ್ಬ ಮಗನನ್ನು ಹೆತ್ತಳು. ಅದು ಅಬ್ರಹಾಮನು ಮುದುಕನಾಗಿದ್ದಾಗ, ದೇವರು ಮೊದಲೇ ನಿರ್ಧರಿಸಿದ ಕಾಲಕ್ಕೆ ಹೆತ್ತಳು. ತನ್ನಿಂದ ಸಾರಳಲ್ಲಿ ಹುಟ್ಟಿದ ಆ ಮಗನಿಗೆ ಅಬ್ರಹಾಮನು ಇಸಾಕ್ ಎಂದು ಹೆಸರಿಟ್ಟನು. 8ನೆಯ ದಿನದಲ್ಲಿ ದೇವರ ಅಪ್ಪಣೆಯ ಮೇರೆಗೆ ಅವನಿಗೆ ಸುನ್ನತಿ ಮಾಡಿಸಿದನು. ಇಸಾಕನು ಹುಟ್ಟಿದಾಗ ಅಬ್ರಹಾಮನಿಗೆ 100 ವರ್ಷವಾಗಿತ್ತು. ಸಾರಳು ಇಂತೆಂದುಕೊಂಡಳು, ತಂದಿಹನಿದೋ ನೆನಗೊಂದು ನಗುವನು ಆ ದೇವನು, ನಕ್ಕು ನಲಿವರೆನ್ನರೊಡನೆ ಇದನ್ನು ಕೇಳುವವರೆಲ್ಲರೂ. ಅದೂ ಅಲ್ಲದೆ ಈ ಪರಿ ಪೇಳುತ್ತಿದ್ದರಾರು ಅಬ್ರಹಾಮನಿಗೆ, ಕುಡಿಸುವಳು ಸಾರಳು ಮೊಲೆ ಹಾಲನ್ನು ಮಕ್ಕಳಿಗೆ, ಹೆತ್ತಿರುವೆ ನೋಡಿ ಮಗನನ್ನು ಮುಪ್ಪಿನಲು ಆತನಿಗೆ. ಕ್ರಮೇಣ ಈ ಮಗು ಬೆಳೆದು ಹಾಲು ಕುಡಿಯುವುದನ್ನು ಬಿಟ್ಟಿತು. ಇಸಾಕನು ಮೊಲೆ ಬಿಟ್ಟ ಆ ದಿನದಂದು ಅಬ್ರಹಾಮನು ದೊಡ್ಡ ಔತಣ ಕೂಟವನ್ನು ಏರ್ಪಡಿಸಿದ್ದನು. ದೇವರ ವಾಕ್ಯವಿದು. ಸಹೋದರ ಸಹೋದರರೇ, ಈಗ ಈ ವಾಕ್ಯವನ್ನು ನಾವೆಲ್ಲರೂ ಚೆನ್ನಾಗಿ ಮನನ ಮಾಡಿಕೊಳ್ಳೋಣ. ಯಾರಾದರೂ ಸರಿ ಒಂದು ಕೊಟ್ಟ ಮಾತನ್ನು ಉಳಿಸಿಕೊಳ್ಬೇಕು. ಕೆಲವೊಮ್ಮೆ ಕಷ್ಟ ಬಂದರೂ ಸರಿ ಕೊಟ್ಟ ಮಾತನ್ನು ಖಂಡಿತ ಉಳಿಸಿಕೊಳ್ಬೇಕು. ನಾನೊಂದು ವಿಚಾರಣಾ ಕೇಂದ್ರದಲ್ಲಿದ್ದೆ. ಆವಾಗ ಆ ಒಬ್ಬ ಬಡ ಮನುಷ್ಯ, ಪಾಪ ಅದೇನೋ ಮನೆಯಲ್ಲಿ ತುಂಬ ಸಂಕಷ್ಟ ಬಂದಿತು.
ಒಂದು ದಿನ ನನ್ನ ಬಳಿಗೆ ಬಂದು ಹೇಳಿದರು, ಫಾದರ್ ನನಗೆ ಸ್ವಲ್ಪ ಅರ್ಜೆಂಟ್ ಒಂದು ಸಹಾಯ ಮಾಡಿ, ನನ್ನ ಮನೆಯಲ್ಲಿ ಒಂದು ದೊಡ್ಡ ಸಂಕಷ್ಟ ಬಂದಿದೆ, ಏನೂ ದುಡ್ಡಿಲ್ಲ, ಯಾರಲ್ಲೂ ಕೇಳಲು ಆಗುತ್ತಿಲ್ಲ, ಏನೋ ನನಗೆ ಸ್ವಲ್ಪ ನೀವೇ ಬಚಾವ್ ಮಾಡಬೇಕಷ್ಟೇ, ನಾನು ಒಂದೇ ವರ್ಷದಲ್ಲಿ ನಿಮಗೆ ಆ ಹಣವನ್ನು ಹಿಂದೆ ಸಂಧಿಸುತ್ತೇನೆ, ನನಗೇನು ಕರುಣೆ ಬಂದು ಬಿಟ್ಟಿತು, ಕಷ್ಟ ಪ್ರತಿಯೊಬ್ಬ ಮನುಷ್ಯನಿಗೆ ಬರುತ್ತೆ, ನನಗೂ ಕಷ್ಟ ಇರುತ್ತೆ, ಆದರೂ ಪರವಾಗಿಲ್ಲ, ಒಂದು ಸಹಾಯ ಮಾಡೋಣ ಒಂದು ಮನಸ್ಸು ಮಾಡಿದ್ದೆ, ಆ ಮನುಷ್ಯನಿಗೇನು ಅಗತ್ಯವುಳ್ಳ ಹಣವನ್ನು ಕೊಟ್ಟೆ, ಒಂದು ವರ್ಷದಲ್ಲಿ ಕೊಡ್ತೇನೆ ಫಾದರ್ ಅಂತ ಹೊರಟು ಬಿಟ್ಟ. ಒಂದು ವರ್ಷ ಕಳೆಯಿತು, ಸರಿಯಾಗಿ ಒಂದು ವರ್ಷ ಕೊನೆಗೊಳ್ಳುವಾಗ ಈತ ಹೇಳಿದ ಮಾತಿನಂತೆ ಹಣವನ್ನು ತಂದು ನನ್ನ ಆಫೀಸಿಗೆ ಬಂದು ಬಿಟ್ಟ. ನಾನು ಕೇಳಿದೆ, ನೋಡಪ್ಪ ನೀನು ಹಣ ಕೊಟ್ಟ ಮಾತಿನಂತೆ ಹಣ ತಂದು ಬಂದಿದ್ದೀಯಾ, ನಿನ್ನಲ್ಲಿ ಹೇಗೆ ಹಣ, ಯಾವ ರೀತಿಯಲ್ಲಿ ಹಣ ನೀನು ತಂದು ಬಂದಿದ್ದೀಯಾ, ಇದ್ದ ಹಣವನ್ನು ತಂದು ಬಂದಿದೆಯಾ ಅಥವಾ ಏನು ಸಾಲ ಮಾಡ್ಕೊಂಡು ಬಂದಿದೆಯಾ ಕೇಳಿದೆ. ಆಗ ಆತ ಹೇಳಿದ, ಫಾದರ್ ಕೊಟ್ಟ ಮಾತನ್ನು ಉಳಿಸಿಕೊಳ್ಬೇಕು, ಯಾಕೆಂದರೆ ನಾನೊಂದು ನಿಮ್ಮಲ್ಲಿ ವಿನಂತಿ ಮಾಡಿದೆ, ನೀವು ಆ ಮಾತನ್ನು ನೆರವೇರಿಸಿದಿರಿ, ನನಗೆ ಆ ಸೂಕ್ತ ಸಮಯದಲ್ಲಿ ಸಹಾಯ ಮಾಡಿದ್ದೀರಿ, ಎಷ್ಟೇ ಕಷ್ಟವಾದರೂ ಸರಿ ನಾನು ಕೊಟ್ಟ ಮಾತಿನಂತೆ ನಿಮ್ಮ ಹಣ ಅದೇ ತಾರೀಕಿಗೆ ಸಂದಾಯ ಆಗಬೇಕು ಎಂದುಕೊಂಡು ಸಾಲ ಮಾಡಿದ್ದೆ, ಮನೆಯನ್ನು ಅಡವಿನಲ್ಲಿಟ್ಟುಕೊಂಡು ಈ ಸಾಲವನ್ನು ತೀರಿಸಬೇಕೆಂಬ ಮಾತನ್ನು ಉಳಿಸಿಕೊಳ್ಬೇಕ ಆ ಒಂದು ಉದ್ದೇಶ ಖಂಡಿತ ಹಣ ತಂದು ಬಂದೆ. ನಾನು ಹೇಳಿದ್ದೆ, ನೋಡಪ್ಪ ಯಾಕೆ ಹೀಗೆ ಮಾಡಿದ್ದೀಯಾ, ನೀನು ಏನಿದ್ದರೂ ಕಷ್ಟ ಹೇಳಿಕೊಂಡು ಇನ್ನೊಮ್ಮೆ ಕೊಡ್ಬೋದಿತ್ತು, ಈ ಸಾಲ ಮಾಡಿಕೊಂಡು ಅದು ಜಾಗ ಅಡವಿಟ್ಟು ಹಣ ತಂದು ಬಂದಿದೆಯಾ, ವಾಪಸ್ ಕೊಂಡೋಗು, ಆಗುವಾಗ ನೀನು ಕೊಡಂತ ಹೇಳಿದೆ. ಅದಕ್ಕೆ ಅವ ಹೇಳಿದ, ಫಾದರ್ ಮನುಷ್ಯನಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳೋದು ಬಹಳ ಮುಖ್ಯ, ಕಷ್ಟ ಬರುತ್ತದೆ ಫಾದರ್ ಯಾವತ್ತು, ಆದರೆ ಮಾತನ್ನು ಉಳಿಸಿಕೊಳ್ಳುವಂತಹ ಆ ಯೋಗ್ಯತೆ ನಾನು ಇಟ್ಕೊಂಡಿದ್ದೀನಿ, ಯಾಕೆಂದರೆ ನೀವು ನನಗೊಂದು ಉಪಕಾರ ಮಾಡಿದ್ದೀರಿ, ಆ ಉಪಕಾರಕ್ಕೆ ನಾನು ಖಂಡಿತ ಮಾತನ್ನು ಇಟ್ಕೊಳ್ಬೇಕು ಎಂಬುದನ್ನು ನಾನು ತಿಳಿದುಕೊಂಡು ಹೀಗೆ ಮಾಡಿದ್ದೆ. ತುಂಬ ಸಂತೋಷವಾಯಿತು ನನಗೆ, ನನ್ನ ಹೃದಯ ತುಂಬಿ ಬಂದಿತು. ಆದರೂ ನಾನು ಆತನಿಗೆ ಹೇಳಿದ್ದೆ, ಹೋಗು ಈ ಹಣವನ್ನು ಕೊಂಡೋಗು, ಆ ಜಾಗವನ್ನು ಬಿಡಿಸಿಕೋ, ಯಾವಾಗ ನಿಂತರ ಉಂಟು ಆ ಸಮಯದಲ್ಲಿ ಹಣ ತಂದು ಬಾ ಅಂತ ಹೇಳಿ ಹಿಂದೆ ಕಳುಹಿಸಿದ್ದೆ. ಸಹೋದರ ಸಹೋದರರೇ, ಒಬ್ಬ ಬಡ ಮನುಷ್ಯ, ಕಷ್ಟ ಸಂಕಷ್ಟಕ್ಕೆ ಸಿಲುಕಿದಂಥ ಮನುಷ್ಯ, ಆ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಆ ಹಣವನ್ನು ಹೇಗಾದರೂ ಕೂಡಿಸಿ ಕೊಟ್ಟ ಮಾತಿನಂತೆ ಹಿಂದೆ ಕೊಡಬೇಕೆಂಬ ಆ ಒಂದು ಉದ್ದೇಶವಿಟ್ಟು ಆತನು ನನ್ನ ಬಳಿಗೆ ಬಂದದು. ಆ ಮನುಷ್ಯನ ಪ್ರಾಮಾಣಿಕತೆ ಬಗ್ಗೆ ನನಗೆ ತುಂಬ ಇವತ್ತಿಗೂ ಆ ಅಭಿಮಾನವಿದೆ, ಆ ಮನುಷ್ಯನಲ್ಲಿ ಇವತ್ತಿಗೂ ನಾನು ಅಭಿಮಾನ ಹೊಂದಿದ್ದೇನೆ. ಸಹೋದರ ಸಹೋದರರೇ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಬಹಳ ಮುಖ್ಯ. ನಾವು ಅನೇಕ ಬಾರಿ ನಮ್ಮ ಜೀವನದಲ್ಲಿ ಇದರಲ್ಲಿ ತಪ್ಪಿ ಬೀಳುತ್ತೇವೆ, ಮಾತನ್ನು ಕೊಡ್ತೇವೆ ಉಳಿಸಿಕೊಳ್ಳಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಅದೊಂದು ಸಾಮಾನ್ಯ ಸಂಗತಿ, ಇವತ್ತು ನಾವು ಹೇಳ್ತೀವಿ ನಾಳೆ ಅಲ್ಲ ಅಂತ ಹೇಳ್ತೀವಿ, ಆದರೆ ಸಾಮಾಜಿಕ ಮತ್ತು ಧಾರ್ಮಿಕ ಜೀವನದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವವರು ಆಗಬೇಕು. ಇವತ್ತಿನ ದೇವರ ವಾಕ್ಯ ಈ ಬಗ್ಗೆ ನಮಗೆ ಒಂದು ರೀತಿಯಲ್ಲಿ ಶಕ್ತಿಯನ್ನು ನೀಡುತ್ತೆ. ದೇವರು ಮನುಷ್ಯನಿಗೆ ವಾಗ್ದಾನವಿತ್ತರು, ಅಬ್ರಹಾಮನನ್ನು ದೇವರು ಕರೆದರು, ಆತನನ್ನು ಆತನ ಸಮುದಾಯದಿಂದ ಬೇರ್ಪಡಿಸಿದರು, ತನ್ನದೇ ಒಂದು ಆ ಒಂದು ಜನಾಂಗವನ್ನಾಗಿಸಬೇಕೆಂಬ ಆ ಒಂದು ಇಚ್ಛೆಯಿಂದ ದೇವರು ಅಬ್ರಹಾಮನನ್ನು ಕರೆದು ವಾಗ್ದಾನದ ಭೂಮಿಗೆ ಕಳುಹಿಸಿದರು. ನನಗೂ ನಿಮಗೂ ಎಲ್ಲರಿಗೂ ಗೊತ್ತು, ಬೈಬಲನ್ನು ಓದಿದ್ದೇವೆ,
ಅಬ್ರಹಾಮನಿಗೆ ಮಕ್ಕಳಿರಲಿಲ್ಲ. ಆತನಿಗಾದರೂ ತುಂಬ ಮುದಿಪ್ರಾಯ ಬಂದು ಬಿಟ್ಟಿತ್ತು. ಸಾಮಾನ್ಯವಾಗಿ ಮುದಿಪ್ರಾಯದಲ್ಲಿ ಮಕ್ಕಳಾಗಲಿಕ್ಕೆ ಸಾಧ್ಯವಿಲ್ಲ. ಇವತ್ತಾದರೂ ಕೆಲವು ಅಲ್ಲಿ ಇಲ್ಲಿ ನಾವು ಸ್ವಲ್ಪ ಕೇಳ್ತಾ ಇದ್ದೀವಿ, ಏನೋ ಒಂದು ಕೆಲವು ವೈಜ್ಞಾನಿಕ ಪ್ರಯೋಗಗಳಿಂದ ಮುದಿಪ್ರಾಯದಲ್ಲೂ ಒಂದೊಂದು ಮಗು ಆಗಿ ಬಿಡುತ್ತದೆ. ಆದರೆ ಅಬ್ರಹಾಮನ ಕಾಲದಲ್ಲಿ ಇದು ಸಾಧ್ಯವೇ ಇರಲಿಲ್ಲ. ಆತನಿಗೆ ಮಕ್ಕಳಿರಲಿಲ್ಲ. ದೇವರು ಆತನನ್ನು ಕರೆದರು, ವಾಗ್ದಾನ ಭೂಮಿಯನ್ನು ನೀಡಿದರು, ಆದರೆ ಮಕ್ಕಳಿಲ್ಲದಿದ್ದರೆ ಏನು ಪ್ರಯೋಜನ? ಸಂತಾನ ಇಲ್ಲ, ಸಂತಾನ ಭಾಗ್ಯ ಇಲ್ಲ ಅಂದರೆ ಏನೂ ಇಲ್ಲಂದಂತೆ. ತನ್ನ ಈ ಶ್ರೀಮಂತಿಕೆ ಅಥವಾ ತನ್ನ ಹೆಸರು ಮನೆತನ ಇದನ್ನೆಲ್ಲ ಮುಂದುವರಿಸಿಕೊಂಡು ಹೋಗೋವರಾರು? ಈ ಒಂದು ಚಿಂತೆ ಅಬ್ರಹಾಮನನ್ನು ಕಾಡ್ತಿತ್ತು. ಆದರೆ ನಾವು ಇದರ ಮೊದಲೇ ದೇವರ ವಾಕ್ಯವನ್ನು ಕೇಳಿದ್ದೇವೆ. ದೇವರು ಅಬ್ರಹಾಮನಿಗೆ ಒಂದು ಭರವಸೆಯನ್ನು ಕೊಡ್ತಾರೆ, ನಿನಗೆ ನಾನು ಸಂತತಿಯನ್ನು ಕೊಡುವೆನು, ನಿನ್ನ ಸಂತತಿಯನ್ನು ವೃದ್ಧಿ ಮಾಡುವೆನು. ಯಾವ ಮಟ್ಟಕ್ಕೆ? ಆಕಾಶದ ನಕ್ಷತ್ರದ ಕಳ ಹಾಗೆ, ಅಂದರೆ ಎಣಿಸಲಾರದಷ್ಟು, ಸಮುದ್ರ ತೀರದ ಆ ಮರಳಿನಂತೆ ಎಣಿಸಲಾಗದಷ್ಟು ನಿನ್ನ ಸಂತತಿಯನ್ನು ವೃದ್ಧಿಸುವೆನು. ಈ ಒಂದು ವಾಗ್ದಾನವನ್ನು ದೇವರು ಆತನಿಗೆ ಕೊಟ್ಟಿದ್ದರು. ಇವತ್ತಿನ ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವರ ವಾಕ್ಯ ಸುಳ್ಳಾಗುವುದಿಲ್ಲ, ದೇವರು ತಮ್ಮ ವಾಗ್ದಾನವನ್ನು ಮುರಿಯುವುದಿಲ್ಲ. ಏನನ್ನು ಹೇಳಿದ್ದಾರೆ ಅದನ್ನು ನೆರವೇರಿಸಿಯೇ ಬಿಡುತ್ತಾರೆ. ಸರ್ವೇಶ್ವರ ಸ್ವಾಮಿ ತಾವು ಹೇಳಿದಂತೆ ಸಾರಳಿಗೆ ನೆರವಾದರು. ಕೆಲವು ಸಮಯದ ಹಿಂದೆ ಈ ದೇವರ ವಾಕ್ಯವನ್ನು ಹೇಳುವಾಗ ನಾನು ಇದೇ ಆದಿಕಾಂಡದಲ್ಲಿರುವಂಥ ಒಂದು ಘಟನೆಯನ್ನು ನೆನಪಿಸಿದ್ದೆ. ಮೂವರು ದೂತರ ರೂಪದಲ್ಲಿ, ಮನುಷ್ಯ ರೂಪದಲ್ಲಿ ಅಬ್ರಹಾಮನಿಗೆ ಬಳಿಗೆ ಬಂದ ಆ ನೆಂಟಸ್ಥರು ಸಾರಳನ್ನು ಭೇಟಿಯಾದರು, ಅವಳನ್ನು ಆಶೀರ್ವದಿಸಿದರು. ದೇವದೂತರಾಗಿದ್ದರು, ನಿನಗೆ ಮಕ್ಕಳಾಗುವರು ಎಂದು ಭರವಸೆಯನ್ನು ಕೊಟ್ಟರು. ಸಾರಳು ನಕ್ಕಳು, ಅದೇನೋ ಭರವಸೆ ಇರಲಿಲ್ಲ ಅವಳಿಗೆ. ಈ ಮುದಿಪ್ರಾಯದಲ್ಲಿ ಏನು ಮಗುವಾಗುವುದು, ನಕ್ಕಳು ಅವಳು. ಆದರೆ ಆ ಭರವಸೆ ಸುಳ್ಳು ಭರವಸೆ ಆಗಿರಲಿಲ್ಲ, ಇದು ನಿಜವಾದ ಭರವಸೆ ಆಗಿದ್ದಿತ್ತು. ಅವರು ಕೊಟ್ಟ ಭರವಸೆಯಂತೆ ಇವತ್ತು ನಾವು ನೋಡ್ತೀವಿ, ಸಾರಳಿಗೆ ದೇವರು ನೆರವಾದರು. ಆತಳ ಬಂಜತನವನ್ನು ದೇವರು ನಿವಾರಿಸಿದರು. ಆಕೆಗೆ ಮಕ್ಕಳಾಗುವಂತೆ ಅಥವಾ ಸಂತಾನವಾಗಿ ಪ್ರಾಪ್ತಿಸಿದರು. ದೇವರು ಹೇಳಿದಂತೆ ನಾವು ನೋಡ್ತೇವೆ, ಆಕೆ ಗರ್ಭಿಣಿಯಾಗಿ ಅಬ್ರಹಾಮನಿಂದ ಒಬ್ಬ ಮಗನನ್ನು ಹೆತ್ತಳು. ಸಹೋದರ ಸಹೋದರರೇ, ದೇವರ ವಾಗ್ದಾನ ಯಾವತ್ತೂ ನೆರವೇರುತ್ತೆ, ದೇವರ ವಾಗ್ದಾನ ಯಾವತ್ತೂ ನೆರವೇರುತ್ತೆ, ದೇವರ ವಾಗ್ದಾನ ಸುಳ್ಳಾಗುವುದಿಲ್ಲ. ಯಾವ ವಾಗ್ದಾನವನ್ನು ದೇವರು ಅಬ್ರಹಾಮನಿಗೆ ಕೊಟ್ಟಿದ್ದರು ಅದರಂತೆ ಸಾರಾಳು ಗರ್ಭಿಣಿಯಾದಳು, ಮುದಿಪ್ರಾಯದಲ್ಲಿ ಗರ್ಭಿಣಿಯಾದಳು, ಅಸಾಧ್ಯ ಎಂಬ ಸಾ ಸಮಯದಲ್ಲಿ ಗರ್ಭಿಣಿಯಾದಳು, ದೇವರ ವಾಕ್ಯ ನೆರವೇರಿತು. ನಮಗೊಂದು ಇದೊಂದು ಪಾಠ. ಹಲವಾರು ಬಾರಿ ನಾವು ಯೋಚಿಸ್ತೇವೆ, ಇದೆಲ್ಲ ಹೇಗೆ ಸಾಧ್ಯ? ಮನುಷ್ಯನಿಗೆ ಯಾವುದು ಅಸಾಧ್ಯ, ದೇವರು ಎಲ್ಲವನ್ನೂ ಸಾಧ್ಯ ಮಾಡುತ್ತಾನೆ, ಎಲ್ಲವನ್ನೂ ಸಾಧ್ಯ ಮಾಡುತ್ತಾನೆ. ಹಲವಾರು ಘಟನೆಗಳನ್ನು ನಾವು ನೋಡ್ತೇವೆ. ಕಳೆದೆರಡು ವಾರಗಳಲ್ಲಿ ಒಂದು ವಿಡಿಯೋವನ್ನು ಕಂಡಿದ್ದೆ ನಾನು, ಆಫ್ರಿಕಾ ದೇಶದಲ್ಲಿ ನಡೆದಂಥ ಒಂದು ಘಟನೆ. ಪ್ರಾರ್ಥನಾ ಸಮಯದಲ್ಲಿ ಒಬ್ಬಳು ಹೆಂಗಸು, ಅವಳ ಕೈ ಹೀಗಾಗಿತ್ತು, ತುಂಬ ಒಂದು ತೋರಾಗಿ. ಪ್ರಾರ್ಥನೆ ಮಾಡಿದಂತೆ ಅದ್ಭುತ ಒಂದು ನಡೆಯಿತಲ್ಲಿ, ಅವಳ ಕೈ ಸರಿಯಾಗಿ ಬಿಟ್ಟಿತು. ಅಂದರೆ ಆ ಕೈಯ ಒಂದು ಸ್ಥಿತಿ, ಅದೊಂದು ಖಂಡಿತ ಒಂದು ಸರಿಯಾಗುವ ಎಂಬ ಊಹೆ ಯಾರಿಗೂ ಇರಲಿಲ್ಲ, ಅಸಾಧ್ಯ ಮತ್ತೆ ಕಂಡು ಬರುತ್ತಿತ್ತು. ಆದರೆ ಅಂಥ ಒಂದು ಕೈ ಪ್ರಾರ್ಥನೆ ಸಮಯದಲ್ಲಿ ಅದೊಂದು ಸರಿಯಾಗಿ ಬಿಟ್ಟಿತ್ತಂದರೆ ಆ ದೇವರಿಗೆ ಯಾವುದೂ ಅಸಾಧ್ಯವಾದುದಲ್ಲ, ಎಲ್ಲವೂ ಸಾಧ್ಯ. ಮನುಷ್ಯನು ಯೋಚಿಸ್ತಾನೆ ಅದು ಅಸಾಧ್ಯ, ಆದರೆ ದೇವರಲ್ಲಿ ಎಲ್ಲವೂ ಸಾಧ್ಯ. ಈ ಒಂದು ವಿಶ್ವಾಸ ನಮ್ಮಲ್ಲಿರಬೇಕು.
ದೇವರಲ್ಲಿ ಪ್ರಾರ್ಥಿಸುವಾಗ ಇಂಥ ವಿಶ್ವಾಸಕೊಂಡು ಬಿಟ್ಟುಕೊಂಡು ನಾವು ಪ್ರಾರ್ಥಿಸಬೇಕು. ಹಲವಾರು ಬಾರಿ ಪ್ರಾರ್ಥನಾ ಒಂದು ವಿನಂತಿಗಳು ನಮಗೆ ಬರುತ್ತೆ, ಕೋರಿಕೆಗಳು ಬರುತ್ತವೆ, ಆದರೆ ಪ್ರಾರ್ಥಿಸಿ ಅಂತ. ಇಂಥ ಒಂದು ಕೋರಿಕೆಗಳಲ್ಲಿ ಖಂಡಿತವಾಗಿ ನಾನು ಅದ್ಭುತಗಳನ್ನು ಕಂಡಿದ್ದೇನೆ. ದೇವರು ಯಾವ ರೀತಿ ಅದನ್ನು ನೆರವೇರಿಸ್ತಾರೆ. ಒಂದು 2 ವರ್ಷಗಳಿಂದ ನಾನು ಬೆಂಗಳೂರಿಗೆ ಹೋಗಿದ್ದೆ. ಆ ಬೆಂಗಳೂರಿನಲ್ಲಿ ನಾನೊಂದು ದೀನ್ ಸೇವಾ ಆಶ್ರಮದಲ್ಲಿ ಒಂದು ಅಲ್ಲಿಯ ಗುರುಕುಲದ ಶಿಷ್ಯರಿಗೆ ಪಾಠ ಹೇಳಲಿಕ್ಕೆ ನಾನು ಹೋಗಿದ್ದೆ 1-3 ದಿನ. ಆ ಸಮಯದಲ್ಲಿ ಅಲ್ಲಿ ಹತ್ತಿರದಲ್ಲೊಬ್ಬರು ಪಾರ್ಶ್ವವಾಯು ಪೀಡಿತರಾಗಿ ಬೆಡ್ ರಿಡನ್ ಆಗಿದ್ದರು. ಆ ಪರಿಸ್ಥಿತಿಗೆ ಪ್ರಾರ್ಥನೆ ಮಾಡಲು ಅವರು ಕರೆದರು. ನಾನು ಹೋದೆ. ಅವರು ಹೇಳುವ ಪರಿಸ್ಥಿತಿ ಇಲ್ಲ, ಕೈ ಕಾಳುಗಳು ಅಲ್ಲಾಡ್ತಿರಲಿಲ್ಲ, ಆ ಪರಿಸ್ಥಿತಿ ಇತ್ತು. ನಾನು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿ ಅವರಿಗೆ ಹೇಳಿದೆ, ನನ್ನ ಕೈಯನ್ನು ಚಾಚು, ಎತ್ತು ಅಂತ ಹೇಳಿ, ಎತ್ತು ಅಂತ ಹೇಳಿದೆ. ಸ್ವಲ್ಪ ಸಮಯದಲ್ಲಿ ಕೈ ಎತ್ತು ಬಿಟ್ಟರು ಅವರು. ಇನ್ನು ಸ್ವಲ್ಪ ಪ್ರಾರ್ಥನೆ ಮಾಡಿದೆ. ನಾನು ಹೇಳಿದೆ, ಧೈರ್ಯವಾಗಿ, ನನಗೂ ಆಗೋದಿಲ್ಲ, ನಿಮಗೂ ಆಗೋದಿಲ್ಲ, ದೇವರಿಗೆಲ್ಲವೂ ಸಾಧ್ಯ, ನೀವು ಪ್ರಾರ್ಥಿಸಿ ವಿಶ್ವಾಸ ಅಂತ ಹೇಳಿದೆ. ಬಲವಾಗಿ ಪ್ರಾರ್ಥನೆ ಮಾಡಿದೆ. ಸಹೋದರ ಸಹೋದರರೇ, ಮಲಗಿದ್ದವನು ಎದ್ದು ಬಿಟ್ಟ. ಇವತ್ತು 2 ವರ್ಷಗಳ ನಂತರ ನಾನು ಕಳೆದ ಕೆಲವು ಸಮಯದಿಂದ ಹೋದೆ, ಅವರ ಭೇಟಿ ಮಾಡಿಕೊಂಡು ಬಂದೆ. ಈಗ ನಡೆದಾಡ್ತಿದ್ದಾರೆ ಅವರು. ಅಸಾಧ್ಯವೆನಿಸಬಹುದು, ಆದರೆ ದೇವರ ಎಲ್ಲವೂ ಸಾಧ್ಯ. ವಿಶ್ವಾಸ ನಮ್ಮಲ್ಲಿರಬೇಕು. ಯಾಕೆಂದರೆ ದೇವರು ತಮ್ಮ ಮಾತನ್ನು ಉಳಿಸಿಕೊಳ್ಳುತ್ತಾರೆ, ನೆರವೇರಿಸುತ್ತಾರೆ. ಅಬ್ರಹಾಮನು ಮುದುಕನಾಗಿದ್ದಾಗ ಮೊದಲೇ ನಿರ್ಧರಿಸಿದ ಕಾಲಕ್ಕೆ ಅವಳು ಹೆತ್ತಳು. ನಿರ್ಧರಿಸಿದ ಕಾಲಕ್ಕೆ, ಯಾಕೆಂದರೆ ದೇವರ ಇಚ್ಛೆ ಅಂದರೆ ಹಾಗೆ. ದೇವರು ಎಲ್ಲವನ್ನು ನಿರ್ಧರಿಸುತ್ತಾರೆ. ಅವರ ನಿರ್ಧಾರಗಳು ಎಂದೂ ಫಲ ಇಲ್ಲದೆ ಹೋಗುವುದಿಲ್ಲ. ಫಲ ಕೊಡುವ ನಿರ್ಧಾರಗಳು, ಸ್ವಸ್ಥ ನಿರ್ಧಾರಗಳು, ವಿಶ್ವಾಸದ ನಿರ್ಧಾರಗಳು. ಆದ್ದರಿಂದ ನಮ್ಮ ಜೀವನದಲ್ಲಿ ದೇವರಲ್ಲಿ ಪ್ರಾರ್ಥಿಸುವಾಗ ನಮಗೆ ಯಾವತ್ತೂ ಆ ಒಂದು ದೃಢ ನಂಬಿಕೆ ಇರಬೇಕು. ದೇವರ ವಾಗ್ದಾನದಲ್ಲಿ ನಂಬಿಕೆ ಇರಬೇಕು, ದೇವರ ವಾಕ್ಯದಲ್ಲಿ ನಂಬಿಕೆ ಇರಬೇಕು. ತನ್ನಿಂದ ಸಾರಳಲ್ಲಿ ಹುಟ್ಟಿದ ಆ ಮಗನಿಗೆ ಅಬ್ರಹಾಮ್ ಇಸಾಕ್ ಎಂದು ಹೆಸರಿಟ್ಟನು. ಅದೇ ಸಂತೋಷ ನೋಡಿ, ದೇವರು ಅಬ್ರಹಾಮನಿಗೊಂದು ಮಗನನ್ನು ಕೊಟ್ಟರು. ಸಹೋದರ ಸಹೋದರರೇ, ಯಾವ ಜೀವನದಲ್ಲಿ ನಾವು ದೇವರಲ್ಲೇ ವಿಶ್ವಾಸಿಸೋಣ. ದೇವರ ವಾಕ್ಯದಲ್ಲಿ ಅನುಮಾನವೇ ಬೇಡ. ಪ್ರಾರ್ಥನೆ ಮತ್ತು ಅಷ್ಟು ವಿಶ್ವಾಸಭರಿತ ಪ್ರಾರ್ಥನೆ ಆಗಿರಬೇಕು. ದೇವರಲ್ಲಿ ವಿಶ್ವಾಸ ಅಂದರೆ ದೃಢವಾಗಿರಬೇಕು. ನಾವು ಅಂದುಕೊಳ್ಬಾರ್ದು ಇದು ಆಗಲ್ಲ, ಅಸಾಧ್ಯ ಎಂಬುದು. ಆಗುತ್ತೆ, ಆಗುತ್ತೆ. ನನ್ನಿಂದ ಆಗಲ್ಲ, ನಿಮ್ಮಿಂದ ಆಗಲ್ಲ, ದೇವರಿಂದ ಆಗುತ್ತೆ. ಅವರು ನೆರವೇರಿಸ್ತಾರೆ. ಅದಕ್ಕಾಗಿ ಈ ಒಂದು ಘಟನೆ ನಮಗೆ ವಿಶ್ವಾಸವನ್ನು ವೃದ್ಧಿಸುವಂತಹ ಘಟನೆ. ಮುದಿ ಪ್ರಾಯದಲ್ಲಿ 100ನೇ ವರ್ಷದಲ್ಲಿ ಅಬ್ರಹಾಮನಿಗೆ ಒಂದು ಮಗುವನ್ನು ದೇವರು ಕೊಟ್ಟಿದ್ದಾರೆಂದಾದರೆ ಖಂಡಿತ ಆತನ ಪತ್ನಿ ಸಾರಳು ಮಗುವಿಗೆ ಜನನ ಕೊಟ್ಟಿದ್ದೆ ಎಂಬುದಾದರೆ ದೇವರಲ್ಲೆಲ್ಲವೂ ಸಾಧ್ಯ. ಇಂಥ ವಿಶ್ವಾಸ ನಮ್ಮಲ್ಲಿ ಇರಲಿ. 2ನೇದಾಗಿ, ಇಸಾಕನು ಹುಟ್ಟಿದಾಗ ಅಬ್ರಹಾಮನು ದೇವರ ಅಪ್ಪಣೆಯ ಮೇರೆಗೆ ಅವನಿಗೆ ಸುನ್ನತಿ ಮಾಡಿದನು. ಯಾಕಿದು ಸುನ್ನತಿ? ದೇವರು ಒಂದು ಚಿಹ್ನೆಯನ್ನು ಅಬ್ರಹಾಮನಿಗೆ ಕೊಟ್ಟಿದ್ದರು. ಅಬ್ರಹಾಮನಿಗೆ ಖಂಡಿತವಾಗಿಯೂ ಆ ಸಂತತಿ ಭಾಗ್ಯ ದೇವರು ಕೊಟ್ಟಿದ್ದಾರೆ. ಈ ಸಂತತಿ ಮುಂದೆ ನಡೆಯಬೇಕೆಂಬ ಆ ಒಂದು ಚಿಹ್ನೆಯಾಗಿ ಸುನ್ನತಿಯನ್ನು ಮಾಡುವಂಥ ಆದೇಶವನ್ನು, ಅಪ್ಪಣೆಯನ್ನು ದೇವರು ಅಬ್ರಹಾಮನಿಗೆ ಕೊಟ್ಟರು. ಅದೇ ರೀತಿಯಂತೆ ಅಬ್ರಹಾಮನು ದೇವರ ಅಪ್ಪಣೆಯನ್ನು ನೆರವೇರಿಸಿದ್ದನು. ಸಹೋದರ ಸಹೋದರರೇ, ಕೆಲವೊಮ್ಮೆ ನಮಗೆ ಉಪಕಾರಗಳು ಸಿಗುತ್ತವೆ. ಕೆಲವರು ಹೇಳುತ್ತಾರೆ, ನಾನು ವೆಲಾಂಕಣಿಗೆ ಹೋಗಿ ಬರ್ತೀನಿ, ಯಾಕೆಂದರೆ
ನಾನಲ್ಲಿ ಒಂದು ವಾಗ್ದಾನ ಮಾಡಿದ್ದೇನೆ, ಹರಕೆಯನ್ನು ಮಾಡಿದ್ದೇನೆ, ಆ ಹರಕೆ ಒಂದು ತೀರಿಸಬೇಕು. ಕೋರಿಕೆಗಳು ಹರಕೆಗಳು ನಾವು ಮಾಡುತ್ತೇವೆ, ಆದರೆ ಕೆಲವೊಮ್ಮೆ ಮರೆತು ಬಿಡುತ್ತೇವೆ. ದೇವರಿಗೆ ಹರಕೆಗಳನ್ನು ಸಲ್ಲಿಸುವುದು ನಾವು ಯಾವತ್ತು, ಅದು ದೇವರಿಗೋಸ್ಕರ ಅಲ್ಲ, ನಮಗೋಸ್ಕರ. ದೇವರಿಗೆ ಅದು ಏನು ಅಗತ್ಯವಿಲ್ಲ, ಆದರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಸಂಕೇತವಾಗಿ ಅಬ್ರಹಾಮನು ಇಸಾಕನಿಗೆ ಸುನ್ನತಿಯನ್ನು ಮಾಡಿಸಿದನು. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಸಂಕೇತ. ಹಾಗಾದರೆ ನಮ್ಮ ಜೀವನದಲ್ಲಿ ಯಾವ ಮಾತನ್ನು ದೇವರಿಗೆ ನಾವು ಕೊಡ್ತೇವೆ? ದೇವರು ತಮ್ಮ ಮಾತನ್ನು ನೆರವೇರಿಸಿದರು. ಅದೇ ರೀತಿ ಮನುಷ್ಯರಾದ ನಾವು ನಮ್ಮ ಮಾತುಗಳನ್ನು ದೇವರಲ್ಲಿ ನೆರವೇರಿಸಬೇಕು. ನಾವು ಕೊಟ್ಟ ಮಾತನ್ನು ಉಳಿಸಿಕೊಳ್ಬೇಕು, ಅದು ವಿಶ್ವಾಸ ಒಂದು ಭಾಗ. ಆದ್ದರಿಂದ ಏನೋ ಕೋರಿಕೆ ನಮಗೆ ಪ್ರಾರ್ಥಿಸಿದ್ದು ಸಿಕ್ಕಿದ್ದು ಮರೆತು ಬಿಡುವುದಲ್ಲ, ಮರೆತು ಬಿಡುವುದಲ್ಲ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಆ ಕರ್ತವ್ಯ ನಮಗಿದೆ, ಅದನ್ನು ಪಾಲಿಸಬೇಕು. ಇದನ್ನೇ ಅಬ್ರಹಾಮನು ನಮಗೆ ಕಲಿಸಿಕೊಡುತ್ತಾರೆ. ಆದ್ದರಿಂದ ಆ ಕರ್ತವ್ಯವನ್ನು ಪಾಲಿಸಲು ನಾವು ಕಲಿಯೋಣ. ದೇವರು ನಮಗೆ ಕೊಡ್ತಾರೆ, ನಾವು ದೇವರಲ್ಲಿ ನಮ್ಮ ಕರ್ತವ್ಯವನ್ನು ಮಾಡಬೇಕು. ಇದು ಅಬ್ರಹಾಮನು ಮಾಡಿದ್ದನು, ಅದೇ ರೀತಿ ನಾವು ಇದನ್ನು ಮಾಡಬೇಕು. ಉಪಕಾರ ಸ್ಮರಣೆ ಉಳ್ಳವರಾಗಬೇಕು, ವಾಗ್ದಾನವನ್ನು ಪೂರೈಸುವವರಾಗಿರಬೇಕು, ಹರಕೆಗಳನ್ನು ತೀರಿಸುವವರಾಗಬೇಕು. ಕೆಲವೊಮ್ಮೆ ಕಷ್ಟ ಸಾಧ್ಯವಾಗುವುದಿಲ್ಲ, ಆದರೆ ಕಷ್ಟ ಸಾಧ್ಯ ಆಗುವ ರೀತಿಯಲ್ಲಿ ನಾವು ಮಾಡಬೇಕು. ನನ್ನೊಡನೆ ಒಬ್ಬರು ಒಂದು ದಿವಸ ಕೇಳಿದರು, ಫಾದರ್ ನಾನು ಹರಕೆಯನ್ನು ಮಾಡಿದ್ದೇನೆ, ಆದರೆ ಆ ಹರಕೆಯನ್ನು ತೀರಿಸಲಿಕ್ಕೆ ನನಗೆ ಈಗ ಆ ಸಾಧ್ಯತೆ ಇಲ್ಲ, ಏನು ಮಾಡಲಿ? ನಾನು ಹೇಳಿದ್ದೆ, ಏನು ಹರಕೆ ಮಾಡಿದ್ದೀಯಾ, ಅದನ್ನು ಮಾಡುವ ತೀರಿಸುವಂಥ ಸಾಧ್ಯತೆಯಲ್ಲಿ ನೀನು ಇಲ್ಲದಿದ್ದರೆ ಅದೇ ರೀತಿಯಲ್ಲಿ ನೀನು ಸಾಧಿಸಬೇಕಂತ ಇಲ್ಲ, ಬದಲಾಗಿ ಎಷ್ಟು ನಿನಗೆ ಸಾಧ್ಯ ಅಷ್ಟನ್ನು ನೀನು ಮಾಡು. 75-100% ಮಾಡಲಿಕ್ಕಾಗಲ್ಲ, 25% ಶೇಕಡ ನಿನಗೆ ಅಸಾಧ್ಯವಾಗುತ್ತೆ, 25% ಮಾಡು, ದೇವರಿಗೆ ಅದು ಮೆಚ್ಚುತ್ತೆ. ಆದ್ದರಿಂದ ನಾವು ಯಾವತ್ತೂ ಕೊಟ್ಟ ಭರವಸೆಯನ್ನು ಉಳಿಸಿಕೊಳ್ಳೋಣ, ಸಾಧ್ಯವಾದ ರೀತಿಯಲ್ಲಿ ದೇವರಲ್ಲಿ ನಮ್ಮ ವಾಗ್ದಾನವನ್ನು ಪೂರೈಸೋಣ. ಅದೇ ರೀತಿಯಲ್ಲಿ ಖಂಡಿತವಾಗಿ ದೇವರಿಂದ ಇನ್ನೂ ಹೆಚ್ಚಿನ ವರಗಳು ನಮಗೆ ಖಂಡಿತ ದೊರಕುತ್ತವೆ. ಆ ವಿಶ್ವಾಸ ನಮಗೆ ಫಲ ನೀಡುತ್ತದೆ ಎಂಬುದನ್ನು ಅಬ್ರಹಾಮನಿಂದ ಸಾರನಿಂದ ಕಳೆದುಕೊಳ್ಳೋಣ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ದಯಾಮಯಿ ದೇವರೇ, ನೀವು ಮನುಷ್ಯನಿಗೆ ವಾಗ್ದಾನ ಮಾಡಿದ್ದೀರಿ, ಆದರೆ ಯಾವೊಂದೂ ವಾಗ್ದಾನವನ್ನು ಯಾವತ್ತೂ ನೀವು ಮುರಿಯಲಿಲ್ಲ. ಎಲ್ಲ ವಾಗ್ದಾನವನ್ನು ನೆರವೇರಿಸುವ ದೇವರು ನೀವು. ಮನುಷ್ಯನ ಜೀವನದಲ್ಲಿ, ಕಷ್ಟದಲ್ಲಿ, ನೋವುಗಳಲ್ಲಿ ಮನುಷ್ಯನಿಗೆ ಯಾವತ್ತೂ ಸಹಾಯ ಮಾಡುವ ದೇವರು. ಅಬ್ರಹಾಮನ ಜೀವನದ ಎಲ್ಲ ನಿರಾಸೆಗಳನ್ನು ನಿವಾರಿಸಿದವರು ನೀವು. ಸಾರಾಳ ನೋವು ಮತ್ತು ದುಃಖಗಳನ್ನು ನಿವಾರಿಸಿದವರು ನೀವು. ಮುದಿ ಪ್ರಾಯದಲ್ಲೂ ಅವರನ್ನು ಆಶೀರ್ವದಿಸಿದ ದೇವರು ನೀವು. ನನ್ನ ಜೀವನದಲ್ಲಿ, ನನ್ನ ಸಂಕಷ್ಟಗಳಲ್ಲಿ, ನನ್ನ ನೋವುಗಳಲ್ಲಿ, ನನ್ನ ಅನೇಕ ರೀತಿಯ ಎಷ್ಟೋ ಕಷ್ಟ ಬಂದ ಸಮಯದಲ್ಲಿ ನನಗೆ ಹರಸಿರಿ, ನಿಮ್ಮಲ್ಲಿ ವಿಶ್ವಾಸವಿಟ್ಟು ಜೀವಿಸುವಂತೆ ಆ ಶಕ್ತಿಯನ್ನು ನೀಡಿರಿ, ನಿಮ್ಮ ವರಗಳನ್ನು ನಮಗೆ ನೀಡಿರಿ, ನನ್ನನ್ನು ಅಭಿಷೇಕಿಸಿರಿ. ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.